ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಶುಭೋದಯಗಳು. ನಾವು ಈ ದಿನ ಸಾರ್ಥಕ ಬದುಕಿನ ಸಾಧಕ ಈ ಒಂದು ವ್ಯಕ್ತಿ ಚಿತ್ರಣದಲ್ಲಿ ಡಿ ವಿ ಜಿ ಅವರ ಒಂದು ವ್ಯಕ್ತಿತ್ವವನ್ನ ನಾವು ಇಂದಿನ ತರಗತಿಯಲ್ಲಿ ತಿಳಿದುಕೊಂಡ್ರಿ. ಅದೇ ರೀತಿ ಅವರ ಒಂದು ಜೀವನವನ್ನ ತಿಳಿದುಕೊಂಡ್ರಿ. ಅವರ ಒಂದು ಹುಟ್ಟು, ಅವರ ಯಾವ ಒಂದು ಕುಟುಂಬದಲ್ಲಿ ಜನಿಸಿದ್ರು, ಅವರ ತಂದೆ ತಾಯಿ ಯಾರು, ಅದೇ ರೀತಿ ಒಂದು ಮಂಕುತಿಮ್ಮನ ಕಗ್ಗದಲ್ಲಿ ಬರುವಂತಹ ಪ್ರಮುಖ ಚಿತ್ರಣ ಯಾರು ಅನ್ನೋದು ಅದರ ಬಗ್ಗೆ ತಿಳಿದುಕೊಂಡ್ರಿ. ಅದೇ ರೀತಿ ಇವತ್ತಿನ ತರಗತಿಯಲ್ಲಿ ಡಿ ವಿ ಜಿ ಅವರ ಒಂದು ಶಿಕ್ಷಣ ಮತ್ತು ಅವರ ವೃತ್ತಿ ಇದರ ಬಗ್ಗೆ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ. ಮೊದಲಿಗೆ ಡಿ ವಿ ಜಿ ಅವರ ಒಂದು ಶಿಕ್ಷಣದ ವ್ಯವಸ್ಥೆ ಬಗ್ಗೆ ತಿಳಿದುಕೊಳ್ಳೋಣ. ನೋಡಿ, ಡಿ ವಿ ಜಿ ಮುಳಬಾಗಿಲಿನ ಆಂಗ್ಲೋ ವರ್ನಾಕ್ಯುಲರ್ ಶಾಲೆಯಲ್ಲಿ ಲೋವರ್ ಸೆಕೆಂಡರಿ ಶಿಕ್ಷಣವನ್ನ ಪೂರ್ಣಗೊಳಿಸಿದರು. ಮುಂದಿನ ಓದಿಗೆ ಬೇರೆ ಊರಿಗೆ ಹೋಗಬೇಕು, ಆದರೆ ಹಣದ ಅನುಕೂಲವಿಲ್ಲ, ಓದು ಇಲ್ಲಿಗೆ ಸಾಕು ಎಂದು ತಂದೆ ಅಜ್ಜಿ ತೀರ್ಮಾನಿಸಿದರು. ನೋಡಿ, ಡಿ ವಿ ಜಿ ಅವರು ಮುಳಬಾಗಿಲಿನ ಆಂಗ್ಲೋ ವರ್ನಾಕ್ಯುಲರ್ ಶಾಲೆಯಲ್ಲಿ ಏನು ಲೋವರ್ ಸೆಕೆಂಡರಿ ಅಂದ್ರೆ ನಾವು 11ನೇ ತರಗತಿ ಅಂತ ಹೇಳ್ತಿರಲ್ಲ, ಪಿ ಯು ಮಟ್ಟ, ಆ ಒಂದು ತರಗತಿಯನ್ನ ಲೋವರ್ ಸೆಕೆಂಡರಿ ಅಂತ ಕರೀತಾ ಇದ್ರು. ಆ ಸಮಯದಲ್ಲಿ ಆ ಒಂದು ಲೋವರ್ ಸೆಕೆಂಡರಿ ಶಿಕ್ಷಣವನ್ನ ಪೂರ್ಣಗೊಳಿಸ್ತಾರೆ ಯಾರು, ನಮ್ಮ ಡಿ ವಿ ಜಿ ಅವರು. ಮುಂದಿನ ಓದಿಗೆ ಬೇರೆ ಊರಿಗೆ ಹೋಗಬೇಕು, ಆದರೆ ಹಣದ ಅನುಕೂಲವಿಲ್ಲ, ಏನು ಉನ್ನತ ಶಿಕ್ಷಣಕ್ಕಾಗಿ ಮತ್ತೊಂದು ಪಟ್ಟಣಕ್ಕೆ ಹೋಗ್ಬೇಕಾದಂತಹ ಇದಿರುತ್ತೆ, ಅದಕ್ಕೋಸ್ಕರ ಏನು ಆದರೆ ಹಣದ ಅನುಕೂಲವಿರೋದಿಲ್ಲ. ಅಲ್ಲಿಗೆ ಏನ್ ಮಾಡ್ತಾರೆ, ಅವರ ತಂದೆ ತಾಯಿ, ತಂದೆ ಮತ್ತು ಅಜ್ಜಿ ಏನು ಇಲ್ಲಿಗೆ ಸಾಕು ಓದು ಅಂತ ತೀರ್ಮಾನಿಸ್ತಾರೆ. ಆದರೆ ಡಿ ವಿ ಜಿ ಅವರ ಭಾಗ್ಯ ಎಂಬಂತೆ ಅವರ ಸಹಾಯಕ್ಕೆ ಬಂದವನು ರಜುಲ್ ಖಾನ್. ಆದರೆ ಡಿ ವಿ ಜಿ ಅವರ ಪುಣ್ಯ ಅಂತ ಪುಣ್ಯಕ್ಕೆ ಅವರಕ್ಕೆ ಸಹಾಯ ಅವರನ್ನ ಅವರಿಗೆ ಸಹಾಯ ಮಾಡಲು ಒಬ್ರು ಬರ್ತಾರೆ, ಅವರ್ಯಾರು ರಜುಲ್ ಖಾನ್. ಹಾಗಾದ್ರೆ ರಜುಲ್ ಖಾನ್ ಯಾರಂತ ನೋಡೋಣ. ಆತನೊಬ್ಬ ಬಂಡಿ ಹೊಡೆಯುವ ವ್ಯಕ್ತಿ. ನೋಡಿ, ಬಂಡಿಯನ್ನ ಓಡಿಸುವಂತಹ ವ್ಯಕ್ತಿ, ಬಡವ, ಪ್ರಾಮಾಣಿಕ, ಡಿ ವಿ ಜಿ ಅವರ ತಂದೆಗೆ ಬೇಕಾಗಿದ್ದವನು. ನೋಡಿ, ಡಿ ವಿ ಜಿ ಅವರ ತಂದೆಗೆ ಬೇಕಾಗಿದ್ದವನು ಯಾರು, ರಜುಲ್ ಖಾನ್. ಅದರಿಂದ ನೋಡಿ, ಆ ಡಿ ವಿ ಜಿ ಅವರ ಒಂದು ಶಿಕ್ಷಣಕ್ಕೆ ಒಂದು ಸಹಾಯವನ್ನು ಮಾಡಲು ಮುಂದಾಗ್ತಾನೆ. ನೋಡಿ, ಆಗ ನೋಡಿ ಆ ರಜುಲ್ ಖಾನ್ ಏನ್ ಹೇಳ್ತಾನಂದ್ರೆ, ಗುಂಡಣ್ಣ ತುಂಬಾ ಚುರುಕಾದ ಹುಡುಗ. ನೋಡಿ, ಗುಂಡಣ್ಣ ಯಾರು, ನಮ್ಮ ಡಿ ವಿ ಜಿ ಅವರು, ಗುಂಡಣ್ಣ ಚುರುಕಾದಂತಹ ಹುಡುಗ, ಅವನು ಮುಂದೆ ಓದಲೇಬೇಕು, ಆತ ರಜುಲ್ ಖಾನ್ ಹಠ ಹಿಡದೇ ಬಿಟ್ಟ. ನೋಡಿ, ಗುಂಡಣ್ಣ ತುಂಬಾ ಬುದ್ಧಿವಂತ, ಅವನು ಮುಂದೆ ಓದಲೇಬೇಕಂತ ಯಾರು ಹಠ ಹಿಡಿತಾರೆ, ಓ ಯಾರು, ರಜುಲ್ ಖಾನ್. ನೀವೆಲ್ಲ ಏನಾದರೂ ಹೇಳಿ, ಅವನನ್ನ ನನ್ನ ಬಂಡಿಯಲ್ಲಿ ಕೂರಿಸಿಕೊಂಡು ಬೋರಿಂಗ್ ಪೇಟೆ ಬಂಗಾರಪೇಟೆಗೆ ಹೋಗ್ತೇನೆ, ಬೆಂಗಳೂರಿನ ರೈಲಿಯಲ್ಲಿ ಕೂರಿಸಿ ಟಿಕೆಟ್ ಕೊಡಿಸಿ 1 ರೂಪಾಯಿ ಖರ್ಚಿಗೆ ಕೊಟ್ಟು ಬಿಡ್ತೀನಿ, ಅವನ ಓದು ಮಾತ್ರ ನಡಿಲೇಬೇಕು. ನೋಡಿ, ಒಂದು ಉತ್ತಮವಾದಂತಹ ಒಂದು ವ್ಯಕ್ತಿತ್ವ ಯಾರ್ದು, ರಜುಲ್ ಖಾನ್. ರಜುಲ್ ಖಾನ್ ನೋಡಿ, ಒಂದು ಡಿ ವಿ ಜಿ ಅವರಿಗೆ ಒಂದು ವಿದ್ಯಾಭ್ಯಾಸವನ್ನ ಕೊಡಿಸಲು ಮುಂದಾಗ್ತಾರೆ. ನೋಡಿ, ಗುಂಡಣ್ಣ ತುಂಬಾ ಚುರುಕಾದ ಹುಡುಗ, ಅವನ್ ಮುಂದೆ ಓದಲೇಬೇಕು ಎಂದು ಹಠ ಹಿಡಿದ್ ಬಿಡ್ತಾರೆ. ನೀವೆಲ್ಲರೂ ಏನಾದ್ರೂ ಹೇಳಿ, ನಿಮ್ಮ ಕುಟುಂಬದವರು ಏನಾದ್ರೂ ಹೇಳಿ, ನಾನು ನನ್ನ ಬಂಡಿಯಲ್ಲಿ ಕೂರಿಸಿಕೊಂಡು ಇಲ್ಲಿಗೆ ಬೋರಿಂಗ್ ಪೇಟೆಗೆ ಹೋಗಿ ಬಿಡ್ತೀನಿ, ಬೆಂಗಳೂರಿನ ರೈಲಿನಲ್ಲಿ ಕೂಡಿಸಿ, ಬೆಂಗಳೂರಿಗೆ ಹೋಗುವಂತಹ ರೈಲಿನಲ್ಲಿ ಕೂಡಿಸಿ ಟಿಕೆಟ್ ಅನ್ನ ಕೊಡಿಸಿ 1 ರೂಪಾಯಿ ಖರ್ಚಿಗೆ ಕೊಟ್ಟು ಬಿಡ್ತೀನಿ. ನೋಡಿ, 1 ರೂಪಾಯಿ ಅನ್ನೋದು ಇವಾಗ ಕೇವಲ ಒಂದು ಸಾಮಾನ್ಯ ದಾನ, ಆದ್ರೆ ಹಿಂದೆ ಅವರ ಒಂದು ಕಾಲದಲ್ಲಿ ಏನು 1 ರೂಪಾಯಿ ಅಂದ್ರೆ ಒಂದು ದೊಡ್ಡ ಮೊತ್ತ, ಅಂತಹ 1 ರೂಪಾಯಿ ಖರ್ಚಿಗೆ ಕೊಡ್ತೇನೆ, ಅವನ ಓದು ಮಾತ್ರ ನಡೆಯಲೇಬೇಕು, ಅವರ ಓದು, ಡಿ ವಿ ಜಿ ಅವರ ಓದು ಮಾತ್ರ ನಿಲ್ಲಬಾರದು ಅಂತ ಹೇಳ್ತಾರೆ ರಜುಲ್ ಖಾನ್. ರಜುಲ್ ಖಾನ್ ನ ಈ ನಿರ್ಧಾರ ಎಲ್ಲರನ್ನು ದಗ್ಗುಬಡಿಸಿತು, ಎಲ್ಲರನ್ನು ಆಶ್ಚರ್ಯಗೊಳಿಸಿತು, ಎಲ್ಲ ಅವನು ಹೇಳಿದಂತೆಯೇ ನಡೆಯಿತು. ಡಿ ವಿ ಜಿ ಬೆಂಗಳೂರನ್ನ ಕಂಡಿದ್ದು ಹೀಗೆ ರಜುಲ್ ಖಾನ್ ನ ದಯೆಯಿಂದ. ನೋಡಿ, ಡಿ ವಿ ಜಿ ಅವರು ಬೆಂಗಳೂರನ್ನ ಕಾಣಲು ಪ್ರಮುಖವಾದಾಗಿ ಕಾರಣರಾದವರು ಯಾರು, ರಜುಲ್ ಖಾನ್ ಅಲ್ವಾ. ರಜುಲ್ ಖಾನ್ ಏನಾದ್ರು ಆ ಸಮಯದಲ್ಲಿ ಸಹಾಯವನ್ನ ಮಾಡದೇ ಇದ್ರೆ ಏನಾಗುತ್ತೋ, ಅವನು ಮುಂದಿನ ಶಿಕ್ಷಣವನ್ನ ಅದೇ ರೀತಿ ಒಂದು ಬೆಂಗಳೂರು ಪಟ್ಟಣವನ್ನ ನೋಡಲು ಸಾಧ್ಯವಾಗ್ತಾ ಇರಲಿಲ್ಲ ಅಂತ ಹೇಳ್ತಾರೆ. ತದನಂತರ ನೋಡಿ, ಈಗ ಅವರ ಒಂದು ವೃತ್ತಿಯ ಬಗ್ಗೆ ತಿಳಿದುಕೊಳ್ಳೋಣ. ಡಿ ವಿ ಜಿ ಅವರ ಒಂದು ವೃತ್ತಿಯ ಏನೇನೆಲ್ಲ ಆಯ್ತು ಅಂತ ನೋಡಿ. ವಿಶ್ವೇಶ್ವರಯ್ಯ ಅವರು ದಿವಾನರಾಗಿದ್ದ ಕಾಲ ಡಿ ವಿ ಜಿ ಆಗ ಯುವ ಪತ್ರಕರ್ತ. ನೋಡಿ, ವಿಶ್ವೇಶ್ವರಯ್ಯನವರು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಏನಾಗಿದ್ರು, ದಿವಾನರಾಗಿದ್ರಲ್ವಾ. ವಿಶ್ವೇಶ್ವರಯ್ಯ ಅವರು ದಿವಾನರಾಗಿದ್ದ ಕಾಲಂತ ಡಿ ವಿ ಜಿ ಆಗ ಯುವ ಪತ್ರಕರ್ತರಾಗಿದ್ರು. ದಸರಾ ಉತ್ಸವ ಬಂತು. ಏನು ದಸರಾ ಉತ್ಸವ ಅತ್ಯಂತ ವೈಭವದಿಂದ ಆಚರಿಸಾರಲ್ವಾ. ಆ ಒಂದು ಸಮಯದಲ್ಲಿ ರಾಜ್ಯದ ಎಲ್ಲಾ ಪತ್ರಿಕೆಗಳು ಅದರ ವಿಶೇಷ ವರದಿ ನೀಡಿದವು. ರಾಜ್ಯದ ಪ್ರತಿಯೊಂದು ಪತ್ರಿಕೆಗಳನ್ನು ದಸರಾ ಮಹೋತ್ಸವದ ವಿಶೇಷ ವರದಿಯನ್ನು ನೀಡಿತು. ಇದಾದ 4 ದಿನಕ್ಕೆ ಪತ್ರಕರ್ತರಿಗೆಲ್ಲ ಸರ್ಕಾರದಿಂದ ದೊಡ್ಡ ಮೊತ್ತ ಸಂಭಾವನೆ ರೂಪದಲ್ಲಿ ಹೋಯಿತು. ಏನು ಈ ಒಂದು ದಸರಾ ಉತ್ಸವವನ್ನ ವರದಿ ಮಾಡಿರೋದ್ರಿಂದ 4 ದಿನ ಕಳೆದ ಮೇಲೆ ಪತ್ರಕರ್ತರಿಗೆಲ್ಲ ಸರ್ಕಾರದಿಂದ ಏನು ದೊಡ್ಡ ಮೊತ್ತದ ಒಂದು ಸಂಭಾವನೆ ಹಣ ಹೋಯಿತು. ಡಿ ವಿ ಜಿ ತಮಗೆ ಬಂದಿದ್ದ ಹಣದ ಸಹಿತ ದಿವಾನರಲ್ಲಿಗೆ ಬಂದರು. ಏನು ಡಿ ವಿ ಜಿ ಅವರು ಸಹ ಪತ್ರಕರ್ತರಾಗಿ ಆ ಒಂದು ವರದಿಯನ್ನ ಪ್ರಕಟಿಸಿದ್ರಲ್ವಾ,
ಏನು ಅವರಿಗೂ ಹಣ ಹೋಗಿತ್ತು, ಆದ್ರೆ ಅವರು ಡಿ ವಿ ಜಿ ಆ ಒಂದು ಹಣದೊಂದಿಗೆ ಏನು ದಿವಾನರನ್ನ ಭೇಟಿ ಮಾಡಲು ಬಂದ್ರು. ಆಗ ದಿವಾನ ಹೇಳ್ತಾನೆ, ಏನ್ ಬಂದ್ರಿ ಗುಂಡಪ್ಪ, ಏನು ನಮ್ಮ ವಿಶ್ವೇಶ್ವರಯ್ಯವರು ಮತ್ತು ಡಿ ವಿ ಜಿ ಅವರ ಒಂದು ಸಂವಾದ ನಡೆಯುತ್ತೆ. ಏನ್ ಬಂದ್ರಿ ಗುಂಡಪ್ಪ, ಏನು ಇಲ್ಲಿ ಏನ್ ಸಮಾಚಾರ, ಏಕೆ ಬಂದ್ರಿ ಗುಂಡಪ್ಪ ಅಂತ ಹೇಳ್ತಿದ್ರೆ, ನನಗೆ ಈ ಹಣ ಯಾಕೆ ಕಳಿಸಿದ್ದೀರಿ? ಈಗ ಡಿ ವಿ ಜಿ ಅವರು ಹೇಳ್ತಾರೆ, ನನಗೆ ಈ ಹಣವನ್ನ ಯಾಕೆ ಕಳಿಸಿದ್ದೀರಿ? ಆಗ ದಿವಾನರು ಹೇಳುವ ಯಾರು ನಮ್ಮ ಒಂದು ಯಾರು ಯಾರು ಇದನ್ನ ಹೇಳಿದ್ದು ವಿಶ್ವೇಶ್ವರಯ್ಯನವರಲ್ವಾ, ದಸರಾ ಉತ್ಸವವನ್ನ ಚೆನ್ನಾಗಿ ವರದಿ ಮಾಡಿದ್ದೀರಿ, ಅದಕ್ಕೆ ಏನು ದಸರಾ ಉತ್ಸವವನ್ನ ವರದಿಯನ್ನ ಚೆನ್ನಾಗಿ ಮಾಡಿದ್ದೀರಿ, ಅದ ಕಾರಣದಿಂದಾಗಿ ನಿಮಗೆ ಈ ಹಣವನ್ನು ಕೊಟ್ರಿ, ಅದಕ್ಕೆ ಹಣ ಏಕೆ ಕಳಿಸಬೇಕು? ಆಗ ಡಿ ವಿ ಜಿ ಅವರು ಹೇಳ್ತಾರೆ, ಆ ಒಂದು ಉತ್ಸವವನ್ನ ಮಾಡಿದಿರಲ್ವಾ, ಚೆನ್ನಾಗಿ ವರದಿಯನ್ನು ಮಾಡಿದ್ರೆ ಅದಕ್ಕೆ ಯಾಕೆ ಹಣವನ್ನ ಕಳಿಸಬೇಕು ಅಂತ ಕೇಳ್ತಾ ಇದ್ದಾರೆ ಯಾರು ನಮ್ಮ ಡಿ ವಿ ಜಿ ಅವರು. ಪತ್ರಕರ್ತರಿಗೆ ಓಡಾಟ ಖರ್ಚು ಇರುತ್ತದೆ, ಅಲ್ಲದೆ ಇಂದಿನಿಂದ ಬಂದ ಪದ್ಧತಿ. ಆಗ ವಿಶ್ವೇಶ್ವರಯ್ಯನವರು ಹೇಳ್ತಾರೆ, ಪತ್ರಕರ್ತರಿಗೆ ಒಂದು ಓಡಾಟ ಖರ್ಚು ಇರುತ್ತದೆ, ಅದೇ ರೀತಿ ಹಿಂದಿನಿಂದ ಬಂದಂತ ಒಂದು ಪದ್ಧತಿ ಅಂತ ಹೇಳ್ತಾರೆ ಯಾರು ನಮ್ಮ ವಿಶ್ವೇಶ್ವರಯ್ಯನವರು. ತದಂತರ ನೋಡಿ, ವರದಿ ಮಾಡುವುದು ಪತ್ರಕರ್ತರ ಕರ್ತವ್ಯ. ಆಗ ಡಿ ವಿ ಜಿ ಅವರು ಹೇಳ್ತಾರೆ, ವರದಿಯನ್ನ ಮಾಡುವುದು ಪತ್ರಕರ್ತರ ಕರ್ತವ್ಯ, ಅದಕ್ಕೆ ಖರ್ಚಾದರೆ ಪತ್ರಿಕೆಯವರು ಕೊಡಬೇಕು, ಸರ್ಕಾರವಲ್ಲ. ಏನು ನಾನು ಒಂದು ಪತ್ರಕರ್ತರಾಗಿ ನಾನು ಒಂದು ನನ್ನ ಕರ್ತವ್ಯವನ್ನು ನಡೆಸಿದ್ದೀನಿ, ಆದ್ರೆ ಖರ್ಚಿನ ಹಣವನ್ನ ಪತ್ರಿಕೆಯವರು ಕೊಡ್ತಾರೆ, ಅರೆ ಸರ್ಕಾರ ಕೊಡಬಾರದು. ನನಗೆ ಈ ಹಣ ಖಂಡಿತ ಬೇಡ, ಬೇಡವೇ ಬೇಡ ಎಂದರು ಡಿ ವಿ ಜಿ. ನನಗೆ ಈ ಹಣ ಖಂಡಿತ ಬೇಡ ಅಂತ ಹೇಳ್ತಾರೆ. ಆಗ ನೋಡಿ, ವಿಶ್ವೇಶ್ವರಯ್ಯ ಅವರು ತಮ್ಮ ಕಾರ್ಯದರ್ಶಿಗೆ ಹೇಳಿದರು. ಏನು ವಿಶ್ವೇಶ್ವರಯ್ಯನವರು ತಮ್ಮ ಒಂದು ಸೆಕ್ರೆಟರಿಗೆ ಹೇಳ್ತಾರೆ, ಈ ಮನುಷ್ಯನ ರೀತಿಯೇ ಬೇರೆ, ಇವರಿಗೆ ನಾವು ಹಣ ಕೊಡಲು ಬರುವುದಿಲ್ಲ, ಅದನ್ನು ಹಿಂದಕ್ಕೆ ತೆಗೆದುಕೊಂಡು ಬಿಡಿ. ಏನು ಈ ಒಂದು ವ್ಯಕ್ತಿ ಒಂದು ಒಂದು ವ್ಯಕ್ತಿತ್ವ ಅನ್ನೋದು ಅತ್ಯಂತ ವಿರಳಸ ಒಂದು ವಿಭಿನ್ನವಾದದ್ದು, ಇಂಥ ಈ ವ್ಯಕ್ತಿಗೆ ಹಣ ಕೊಡುವುದು ಬರುವುದಿಲ್ಲ, ಅದನ್ನು ಹಿಂದಕ್ಕೆ ತೆಗೆದುಕೊಳ್ಬಿಡಿ ಅಂತ ಕಾರ್ಯದರ್ಶಿ ಹೇಳ್ತಾರೆ. ವಿಶ್ವೇಶ್ವರಯ್ಯ ಅವರು ತಮ್ಮ ಕೆಲಸದ ಕಾರ್ಯಗಳಲ್ಲಿ ಎಷ್ಟೋ ಜನ ಮೇಧಾವಿಗಳ ಸಹಾಯವನ್ನ ಪಡೆಯುತ್ತಿದ್ದರು, ಪ್ರತಿಯಾಗಿ ಅದಕ್ಕೆ ತಕ್ಕ ಸಂಭಾವನೆಯನ್ನ ಕೊಡುತ್ತಿದ್ದರು. ನೋಡಿ, ವಿಶ್ವೇಶ್ವರಯ್ಯ ಅವರು ತಮ್ಮ ಕೆಲಸ ಕಾರ್ಯಗಳಿಗೆ ಎಷ್ಟೋ ಜನ ಮೇಧಾವಿಗಳನ್ನ, ವಿಶ್ವೇಶ್ವರಯ್ಯನವರು ಒಂದು ದಿವಾನರಾಗಿದ್ದ ಸಂದರ್ಭದಲ್ಲಿ ಎಷ್ಟೋ ಜನರ ಒಂದು ಒಂದು ಮೇಧಾವಿಗಳ ಒಂದು ಬುದ್ಧಿವಂತರ ಸಹಾಯವನ್ನ ಪಡೆದುಕೊಳ್ತಾ ಇದ್ರು, ಪ್ರತಿಯಾಗಿ ಅವರಿಗೆ ಒಂದು ಸಂಭಾವನೆ ಗೌರವ ಬಂಧನವನ್ನ ಕೊಡ್ತಾ ಇದ್ರು. ಡಿ ವಿ ಜಿ ಅವರಿಂದಲೂ ಅವರು ಅನೇಕ ಕೆಲಸ ಮಾಡಿಸಿಕೊಂಡಿದ್ದರು, ಕೆಲಸ ಮಾಡಿಸಿಕೊಂಡಿದ್ದುಂಟು. ಏನು ಡಿ ವಿ ಜಿ ಅವರ ಒಂದು ಒಂದು ಕೈಯಿಂದಲೂ ಸಹ ಅನೇಕ ಒಂದು ಕೆಲಸಗಳನ್ನ ಮಾಡಿಸಿಕೊಂಡಿದ್ದುಂಟು. ಮೊದಲ ಸಲ ಅವರಿಗೆ ಸಂಭಾವನೆ ಕೊಡಲು ಹೋದಾಗ ಡಿ ವಿ ಜಿ ಒಪ್ಪಲಿಲ್ಲ. ಇನ್ನು ಅವರಿಗೆ ಒಂದು ಸಲ ಸಂಭಾವನೆ ಗೌರವ ಧನವನ್ನ ಕೊಡಲು ಒಂದು ಹಣವನ್ನ ಕೊಡಲು ಹೋದಾಗ ಡಿ ವಿ ಜಿ ಅವರೇನು ಒಪ್ಪೋದಿಲ್ಲ. ಏಕೆ ಒಪ್ಪೋದಿಲ್ಲ ನೋಡಿ, ಇದು ರಾಜ್ಯದ ಕೆಲಸ. ಡಿ ವಿ ಜಿ ಹೇಳ್ತಾರೆ, ಇದು ರಾಜ್ಯದ ಕೆಲಸ, ಅಲ್ಲದೆ ವಿಶ್ವೇಶ್ವರಯ್ಯನವರು ಎಂತಹ ಮಹಾ ವ್ಯಕ್ತಿ ನೋಡಿ, ವಿಶ್ವೇಶ್ವರಯ್ಯನವರ ಒಂದು ಕೈ ಕೆಳಗೆ ಕೆಲಸ ಮಾಡುವುದೇ ನಮ್ಮ ಅದೃಷ್ಟ, ನಮ್ಮ ಒಂದು ಭಾಗ್ಯ ಅಂತ ಹೇಳ್ತಾರೆ. ನೋಡಿ ಎಂತಹ ಇವರ ಜೊತೆಗೆ ವ್ಯವಹರಿಸಿದ್ದೇ ತಮಗೊಂದು ಹೆಮ್ಮೆ, ಆಗಿರುವಾಗ ಅದಕ್ಕೆ ಸಂಭಾವನೆಯೇ ಎಂದಿಗೂ ಕೂಡದು. ಏನು ಇಂತಹ ಮಹಾನ್ ವ್ಯಕ್ತಿಯ ಕೈ ಕೆಳಗೆ ಮಾಡಿದ್ದೊಂದು ನನ್ನ ಪುಣ್ಯ, ಅದರಿಂದ ನನ್ನ ಸಂಭಾವನೆಯನ್ನ ಪಡೆಯೋದಿಲ್ಲ ಅಂತ ನನ್ನ ವಾದವನ್ನ ಮಂಡಿಸ್ತಾರೆ. ಆದರೆ ಆ ತರ್ಕ ನಡೆಯಲಿಲ್ಲ. ಡಿ ವಿ ಜಿ ಮುಂಡಾದರೆ ನೋಡಿ, ಡಿ ವಿ ಜಿ ಅವರು ಮುಂಡಾದರೆ ವಿಶ್ವೇಶ್ವರಯ್ಯನವರು ಜಗಮಂಡು. ನೋಡಿ, ಒಂದು ಡಿ ವಿ ಜಿ ಅವರು ಮುಂಡಾದರೆ ವಿಶ್ವೇಶ್ವರಯ್ಯವರು ಜಗಮಂಡು. ಏನು ಒಂದು ಹಠವನ್ನ ಮಾಡ್ತಾ ಹಠ ಇದ್ರೆ ಅವರು ಅತಿಯಾದಂತ ಹಠ ಯಾರ್ದು ವಿಶ್ವೇಶ್ವರಯ್ಯರು. ಇದು ನನ್ನ ವೈಯಕ್ತಿಕ ಕೆಲಸ. ಏನು ಡಿ ವಿ ಜಿ ಅವರು ಒಂದು ವಿಶ್ವೇಶ್ವರಯ್ಯ ಹೇಳ್ತಾರೆ, ಇದು ನನ್ನ ವೈಯಕ್ತಿಕ ಕೆಲಸ, ನನಗೆ ಇದಕ್ಕೆ ಹಣ ಬರುತ್ತದೆ, ನೀವು ತೆಗೆದುಕೊಳ್ಳಲೇಬೇಕು. ಇದು ಏನು ನನ್ನ ಒಂದು ವೈಯಕ್ತಿಕ ಕೆಲಸ, ಇದಕ್ಕೆ ನನಗೆ ಒಂದು ಬೇರೆ ಕಡೆಯಿಂದ ಹಣ ಬರುತ್ತೆ, ಅದು ಸಹ ನಿಮಗೆ ಕೊಡ್ತಾ ಇದ್ದೇನೆ ಅಂತ ಹೇಳ್ತಾರೆ. ಇಲ್ಲದಿದ್ದರೆ ಮುಂದೆ ನಿಮ್ಮ ಸಹಾಯವನ್ನೇ ಬೇಡ ಎಂದು ಕೋಪಿಸಿಕೊಂಡರು. ಈ ಒಂದು ಹಣವನ್ನ ಸ್ವೀಕರಿಸದಿದ್ರೆ ಮುಂದೆ ನಿಮಗೆ ಒಂದು ನಿಮ್ಮ ಸಹಾಯವೇ, ನಿಮ್ಮ ಒಂದು ಉಪಯೋಗವೇ ನನಗೆ ಬೇಡ ಅಂತ ಇದ್ ಮಾಡ್ತಾರೆ. ಆಯ್ತು, ತೆಗೆದುಕೊಂಡಲು ಡಿ ವಿ ಜಿ ಒಪ್ತಾರೆ. ಇದನ್ನ ಹೇಳಿದ ಮೇಲೆ ಏನಾಯ್ತು, ಡಿ ವಿ ಜಿ ಅವರು ಹಣವನ್ನ ತೆಗೆದುಕೊಳ್ಳಲು ಹೋಗ್ತಾರೆ. ಮುಂದೆ ವಿಶ್ವೇಶ್ವರಯ್ಯ ಅವರಿಗೆ ಪ್ರತಿ ಸಲವೂ ಚೆಕ್ ಕೊಡುತ್ತಾ ಹೋದರು. ನೋಡಿ, ಈ ವ್ಯಕ್ತಿ ಹಣವನ್ನ ಕೊಟ್ಟರೆ ತೆಗೆದುಕೊಳ್ಳುವುದಿಲ್ಲ ಅಂತ ಏನ್ ಮಾಡ್ತಾರೆ ಡಿ ಒಂದು ವಿಶ್ವೇಶ್ವರಯ್ಯವರು ಚೆಕ್ಕುಗಳ ಮೂಲಕ, ಒಂದು ಬ್ಯಾಂಕ್ ಚೆಕ್ಕುಗಳ ಮೂಲಕ ಕೊಡ್ತಾ ಹೋಗ್ತಾರೆ. ಡಿ ವಿ ಜಿ ಪಡೆಯುತ್ತಾ ಹೋದರು, ಆದರೆ ಆ ಚೆಕ್ಕುಗಳು ಬ್ಯಾಂಕಿನ ಮೆಟ್ಟಿಲನ್ನು ಹತ್ತಿದ್ದಾರೆ ತಾನೇ. ಡಿ ವಿ ಜಿ ಅವರು ಏನು ಆ ಒಂದು ಚೆಕ್ಕುಗಳನ್ನ ಪಡೆದುಕೊಳ್ತಾ ಇದ್ದಾರೆ ವಿಶ್ವೇಶ್ವರಯ್ಯನವರಿಂದ. ವಿಶ್ವೇಶ್ವರಯ್ಯನವರು ಏನು ನಮ್ಮ ಡಿ ವಿ ಜಿ ಅವರಿಗೆ ಆ ಒಂದು ಚೆಕ್ಕುಗಳನ್ನ ಕೊಡ್ತಾ ಇದ್ದಾರೆ, ಆದ್ರೆ ಆ ಚೆಕ್ಕುಗಳು ಬ್ಯಾಂಕಿನ ಮೆಟ್ಟಿಲು ಹತ್ತಿದರೆ ತಾನೆ, ಆ ಬ್ಯಾಂಕಿನಲ್ಲಿ ವ್ಯವಹಾರವನ್ನ ಮಾಡೋದೇ ಇಲ್ಲ ಆ ಚೆಕ್ಕುಗಳನ್ನ, ಕೇವಲ ಒಂದು ಸಾಂದರ್ಭಿಕವಾಗಿ ಅವರು ಈಸ್ಕೊಂತಾರಷ್ಟೇ. ಈ ರೀತಿಯಾಗಿ ಒಂದು ಡಿ ವಿ ಜಿ ಅವರು ಮತ್ತು ಒಂದು ವಿಶ್ವೇಶ್ವರಯ್ಯನವರ ನಡುವಿನ ಒಂದು ವಾದವನ್ನ ನೋಡಿದ್ರಿ, ಅದೇ ರೀತಿ ಡಿ ವಿ ಜಿ ಅವರ ಒಂದು ವ್ಯಕ್ತಿತ್ವವನ್ನ ನೋಡಿದ್ರಿ ವಿದ್ಯಾರ್ಥಿಗಳೇ. ಮುಂದಿನ ತರಗತಿಯಲ್ಲಿ ಉಳಿದಂತಹ ಭಾಗವನ್ನ ನಾವು ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ. ಧನ್ಯವಾದಗಳು.